ಪಿಚ್ ಅನಾಲಿಸಿಸ್ ಮತ್ತು ಬೌಲಿಂಗ್ ಬಿಲ್ಟರ್ ಅದರಲ್ಲಿ ಹೇಗಿದೆ ಅಂತ ಹೇಳ್ಬೋದು ನೀವು? ನಾನು ಇವಾಗಷ್ಟೇ ಅಂಪೈರ್ ಜೊತೆನೂ ಇದೇ ಮಾತಾಡ್ತಾ ಇದ್ದೆ. ಅಂಪೈರ್ ಹೇಳ್ತಾ ಇದ್ರು ಸ್ವಲ್ಪ ವಿಕೆಟ್ ಡ್ರೈ ಇದೆ, ಫಸ್ಟ್ ಇನ್ನಿಂಗ್ಸ್ ಆಡಿದವ್ರಿಗೆ ಬ್ಯಾಟಿಂಗ್ ಹೆಲ್ಪ್ ಆಗುತ್ತೆ ಅಂತ. ಸಾಗರ್ ಬಾಲವಾದ ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ, ಯಾವುದೇ ಫೀಲ್ಡರ್ ಇಲ್ಲ. ಸ್ವಲ್ಪ ಶಾರ್ಟ್ ಆಗಿ ಬಿದ್ದ ಚೆಂಡನ್ನು ಅದ್ಭುತವಾಗಿ ಕತ್ತರಿಸಿದ್ದಾರೆ. ನಾಲ್ಕರ ಗಡಿಯತ್ತ ಚೆಂಡು, ಹೌದು ನಾಲ್ಕು. ಕ್ಯಾಚ್ ಆಗುವ ಸಾಧ್ಯತೆ, ಉತ್ತಮವಾದ ಅದ್ಭುತವಾದ ಕ್ಯಾಚ್ ಅನ್ನು ಹಿಡಿದಿದ್ದಾರೆ. ಹಾಯ್ ಮ್ಯಾಮ್, ವೆಲ್ಕಮ್ ಟು KWPL. ಕ್ಯಾನ್ ಯು ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್? ನಾವು ಬೆಂಗಳೂರವರಿಂದ ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ನೋಡ್ತಾ ಇದ್ದೇವೆ. ಇಲ್ಲಿ बॉलिंग करके ऑफ साइड में रखना चाह रहे हैं ताकि वो फोर ना मार सके. देखिए जैसे मैंने कहा ना वैसे ही तुरंत जैसे बॉल आया उनके बैट पे अगला बॉल जो घुमा के मारा है, ये कैच होना चाहिए लेकिन फोर कैच चौका. देखिए यहाँ पे भी नाकाम रहे और सिर्फ एक ही रन ले पाए वो, नॉट आउट. हाँ दो विकेट के नुकसान पे. हाँ 91 ना. तो प्रवीण कुमार ಉತ್ತಮವಾದ ಹೊಡೆತ, ನೇರವಾಗಿ ಹೊಡೆದಿದ್ದಾರೆ. ಲಾಂಗ್ ಆಫ್ ವಿಭಾಗದಲ್ಲಿ ಬೌಂಡರಿ. ಬೌಲಿಂಗ್ ನಲ್ಲಿ ಸಂಜಿತ್ ಸಿಂಗ್ ಉತ್ತಮವಾದ ಹೊಡೆತ, ಸ್ಕ್ವೇರ್ ವಿಭಾಗದಲ್ಲಿ ಬೌಂಡರಿ ಅತ್ತ ಚೆಂಡು. ಉತ್ತಮವಾದ ಕಟ್, ಬೌಂಡರಿಯ ಸಾಧ್ಯತೆ, ಹೌದು ಮೂನು. ಉತ್ತಮವಾದ ಎಸ್ತವಾಗಿತ್ತು, ಉತ್ತಮವಾದ ಹೊಡೆತ, ಫೋರ್ ಆಗುವ, ಹೌದು ನಾಲ್ಕು ರನ್ಗಳು ತಂಡಕ್ಕೆ ಸೇರ್ಪಡೆ. ಅಲ್ಲಿ ಉತ್ತಮವಾದ ಹೊಡೆತ, ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು, ಆದರೆ ನಾಲ್ಕು ರನ್ಗಳ ಸೇರ್ಪಡೆ ಬೆಂಗಳೂರು ಈಗಲ್ಸ್ ಗೆ. ಫ್ರಮ್ ಮಹಾರಾಷ್ಟ್ರ ಹಿ ಇಸ್ ಆಲ್ರೆಡಿ. ಉತ್ತಮವಾದ ಹೊಡೆತ, ನಾಲ್ಕಾಗುವ ಸಾಧ್ಯತೆ, ಹೌದು ನಾಲ್ಕು ರನ್ ಗಳ ಸೇರ್ಪಡೆ. ಬಾಲ್ ಕೋ ಪಕಡ್ ರಹೆ ಹೈ ಖುದ್ ವೀಲ್ ಚೇರ್ ಸೆ ಗಿರ್ ರಹೆ ಹೈ ತಭಿ ಭಿ ಬಾಲ್ ಕೋ ಚಲಾನೆ ನಹೀ. ಉತ್ತಮವಾದ ಹೊಡೆತ, ನಾಲ್ಕು ರನ್ ಗಳು ತಲೆ ಮೇಲೆ ಹೊಡೆದಿದ್ದಾರೆ. ಆಪ್ ಲೋಗ್ ಐಸೆ ರಹೆ ಕಿ ಭಿ ಬೆಂಗಳೂರು ಈಗಲ್ಸ್ ಈ ಪಂದ್ಯವನ್ನು ಗೆದ್ದುಕೊಂಡಿದೆ. ತನ್ನ ಫೈನಲ್ ಆಸೆಯನ್ನು ಜೀವಂತವಾಗಿ ಇಟ್ಟುಕೊಂಡಿದೆ. ವಿ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಸಾಹಿಲ್. ಥ್ಯಾಂಕ್ಸ್ ಲಾಟ್. ಗೆಲುವಿನತ್ತ ಮುನ್ನಡೆಸಿದ ಸಾಗರ್ ಮತ್ತು ಮೋನು.